ತಂದ್ರೆ ಏನಾಗುತ್ತೆ ಹೇಳಿ? ಚುರೇ ಚುರುಪ್ಪ ಅಷ್ಟೇ, ಚುರೇ ಏನಾಗುತ್ತೆ, ರುಚಿನೇ ಇರಲ್ಲ ಅಲ್ವಾ? ಅದೇ ತರನೇ ರಾಡೆಸ್ ಮೆಂಬರ್ ಆಗಿ ನೀವು ರಾಡೆಸ್ ಬಗ್ಗೆ ಏನೂ ತಿಳ್ಕೊಳ್ಳಿಲ್ಲ ಅಂದ್ರೆ ರಾಡೆಸ್ ಅಲ್ಲಿ ಹೆಂಗ್ ಸಕ್ಸಸ್ ಆಯ್ತೀರಾ? ಅರ್ಥ ಆಯ್ತಿದ್ಯಲ್ಲಪ್ಪ, ರಾಡೆಸ್ ಅಲ್ಲಿ ಸರ್ವಿಸ್ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ. ಈ ತಿಂಗಳು ಕಟ್ಟಿರೋ ಟ್ಯಾಕ್ಸ್ ಎತ್ಕೋತಾ, ಆ ಟ್ಯಾಕ್ಸ್ ಕಟ್ಟಿದೀವಿ ಅದ್ರ ಒಂದೇ ಒಂದು ಟ್ಯಾಕ್ಸ್ ಹೇಳ್ತೀನಿ, 96 ಲಕ್ಷ ತಿಂಗಳ ಕಟ್ಟಿರೋದು ಒಂದು ತಿಂಗಳು ಟ್ಯಾಕ್ಸ್. ಯಾರು ಬಿಸ್ನೆಸ್ ಲೀಗಲ್ಲ ಇಲ್ಲೀಗಲ್ಲ ಅಂತ ಕೇಳ್ತಾರೆ, ಆ ಟ್ಯಾಕ್ಸ್ ಕಾಪಿ ಕೊಟ್ಟಾಗ ಅವ್ನ ತಲೆ ಕೆಡ್ಸ್ಕೊಂಡು ನಿಮ್ ಜೊತೆ ಬಿಸ್ನೆಸ್ ಮಾಡ್ತಾನ ಮಾಡಲ್ಲ, ಮತ್ತೆ ಯಾಕೆ ಇಟ್ಕೊಂಡಿದ್ದ? ಅವಾಗ ಹೇಳೋದು, ಸರ್ ನಮ್ಮ ಮನೆ ಬರೋ ಚೆನ್ನಾಗಿಲ್ಲ ಸರ್, ನಮ್ ಕೈ ಬಿಸ್ನೆಸ್ ಮಾಡಕ್ ಆಗಲ್ಲ ಸರ್, ದಯವಿಟ್ಟು ನಮ್ ಕಾಲ್ ಮಾಡಕ್ ಹೋಗ್ಬೇಡಿ, ನಮ್ ಇಂಥವೆಲ್ಲ ಸೆಟ್ ಆಗಲ್ಲ ಅಂತ. ನೀವು ಸಿಚುಯೇಷನ್ ಕಂಟ್ರೋಲ್ಗೆ ನೀವು ಹೋಗ್ಬೇಡಿ, ಸಿಚುಯೇಷನ್ ನಿಮ್ ಕಂಟ್ರೋಲ್ ತರೋ ಮಾಡಿ. ಕೇಳ್ಕೊಳ್ಳಿ, ನಿಮ್ಮನ್ನ ನೀವೇ ಕ್ವಶನ್ ಕೇಳ್ಕೊಳ್ಳಿ, ರಾಡೆಸ್ ಬಿಸ್ನೆಸ್ ಎಲ್ರಿಗೂ ಒಂದೇ ಹೌದಾ? ಇವ್ರಿಗೆ ಮಾತ್ರ ಕಾರ್ ಲಾಸ್ಟಿಂಗ್ ಯಾರ್ಯಾರು ಕೊಡಲ್ಲ ಅಂತ ಹೇಳಿದಿವಾ? ಇನ್ನು ಬೆಂಚ್ ಕಾರ್ ಬರುತ್ತೆ, ಬೇಡ ರೀ ಬೆಂಚ್ ಕಾರ್ ತಗೊಳ್ಳಿ ಅನ್ರಿ, 35 ಲಕ್ಷ ಕ್ಯಾಶ್ ತಗೊಳ್ರಿ, ಸೈಡ್ ತಗೊಂಡ್ ಮನೆ ಕಟ್ಬೋದು. ಯೋಚನೆ ಮಾಡಿ, ಬೇರೆಯವ್ರಿಗೆ ಬಿಸ್ನೆಸ್ ಎಲ್ರಿಗೂ ಆಗಿಲ್ಲ ಅಂದ್ರೆ ಏನೋ ಕಂಪ್ನಿ ಪ್ರಾಬ್ಲಮ್ ಅಂತ ಹೇಳ್ಬೋದಪ್ಪ. ನನಗ್ ಮಾತ್ರ ಆಯ್ತಿಲ್ಲ, ಕೆಲವ್ರಿಗೆ ಆಯ್ತಿದೆ ಅಂದಾಗ ನೀವು ನಿಮ್ಮಲ್ಲಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು. ಯಾವ ರೀತಿ? ಕಂಪ್ನಿ ಬಗ್ಗೆ ಏನಂಗ್ ಗೊತ್ತು, ಕಂಪ್ನಿ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ, ಕಂಪ್ನಿ ಎಷ್ಟು ಟ್ರಿಪ್ ಕಳ್ಸಿದ್ದಾರೆ, ಕಂಪ್ನಿ ಟ್ರಿಪ್ ಅಲ್ಲೆಲ್ಲ ಯಾವ ತರ ಸರ್ವಿಸ್ ಕೊಡ್ತಾರೆ, ಎಷ್ಟು ಗಂಟೆಗೆ ಚೆಕ್ಕಿನ್ನು, ಆಮೇಲೆ ಎಷ್ಟು ಜನ ಕಾರ್ ಹೆಚ್ಚು ಬರ್ಸಿದ್ದಾರೆ ಇವತ್ತು, ಆಫೀಸ್ ಹೆಚ್ಚು, ಎಷ್ಟು ಜನಕ್ಕೆ ಈ ಕಂಪ್ನಿ ಯಾವಾಗ ಮಾಡಿದೀವಿ ಅಂತ ಗೊತ್ತಿಲ್ಲ. ಆಮೇಲೆ ಕಂಪ್ನಿ 6th year ಆದ್ಮೇಲೆ ಈ 6th year ಅಲ್ಲಿ ಕಾರ್ ಹೆಚ್ಚು ಬರ್ಸಿ ಜನಿದ್ದಾರೆ, ಕರೋಡ್ಪತಿ ಹೆಚ್ಚು ಜನಿದ್ದಾರೆ, ಒಂದು ತಿಂಗಳಲ್ಲಿ ಎಷ್ಟು ಜನಕ್ಕೆ ಇನ್ಕಮ್ ಹೋಯ್ತಿದೆ, ಇವೆಲ್ಲ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಅಲ್ಲಪ್ಪ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಮಾತ್ರ ಇನ್ಸಲ್ಟ್ ಎಲ್ಲ ಮಾಡ್ಕೊಂಡು ಸರ್ಟಿಫಿಕೇಟ್ ಇಕ್ಕೊಂಡು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಆ 100 ಜನದಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆಮೇಲೆ ಅವ್ನ್ ಡಿಸೈಡ್ ಮಾಡ್ತಾರೆ ನಿಮ್ ಸಂಬಳ ಇಟ್ಕೊಡ್ಬೇಕಂತ. ಇಲ್ಲಿ ರಾಡೆಸ್ಸಲ್ಲಿ ನಿಮ್ ಡಿಸೈಡ್ ನಿಮ್ ಕೈಲಿದೆ, 3 ಲಕ್ಷದವರೆಗೂ ಒಂದೇ ಡೀಲ್ ತಗೋಬಹುದು, ನಿಮ್ಗೆ ಇನ್ಕಮ್ ನೀವು ಕೂತಿದ್ರೆ ಇನ್ಕಮ್ ಬರುತ್ತೆ ಅಂದಾಗ ಕಂಪ್ನಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಹೇಳ್ತಿರೋ ಭೇದ ಅದೇ, ಸಾರಿ ಅಪ್ಪ, ಯಾಕೆ ಇವೆಲ್ಲ ಹೇಳ್ತೀನಿ ಗೊತ್ತಪ್ಪ, ನೀವೆಲ್ಲ ನಮ್ಮ ಮನೆ ಮಕ್ಕಳಿದ್ದಂಗೆ, ಅದೇ ತಂದೆ ಸ್ಥಾನದಲ್ಲಿ ಹೇಳ್ತಿದ್ದೀನಿ ಕೇಳಿ, ನಿಮ್ ನಮ್ಗಿಂತ ದೊಡ್ಡವರು ಇದ್ದೀರೋ ಇದ್ದಲ್ಲ ವಯಸ್ಸಲ್ಲಿ, ತಂದೆಗೆ ಅವ್ರ ಮಕ್ಳು ಚೆನ್ನಾಗಿರ್ಬೇಕು, ಇವತ್ತು ತಂದೆ ಸ್ಥಾನದಲ್ಲಿ ಕಂಪ್ನಿ ನಡೆಸಿ ನಮ್ ಇಂಟೆನ್ಷನ್ ನಮ್ಮ ನಂಬ್ಕೋ ಬಂದವರು ಚೆನ್ನಾಗಿರ್ಬೇಕು. ಆ ಚೆನ್ನಾಗಿರ್ಬೇಕು ಅಂದಾಗ ನೀವು ಹೆಂಗೆ ಈ ಕಂಪ್ನಿನ ವಿಚಾರಗಳನ್ನ ತಿಳ್ಕೊಂಡು ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ತೀರ ಅಂತ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಒಂದ್ ಸ್ಕೂಲಲ್ಲಿ 50 ಜನ ಮಕ್ಳು, ಅದ್ರ ಒಂದ್ 4 ಜನ ಫೇಲ್ ಆದ್ರು ಅನ್ಕೊಳ್ಳಿ, ಯಾರೋ ಹೋಗಿ ಇಂಟರ್ವ್ಯೂ ಮಾಡಿದ್ರೆ ಕೇಳಿದ್ರೆ ಅವ್ರ ಅಪ್ಪ ಅಮ್ಮನ, ಮಗ ನಿಮ್ ಮಗ ಯಾಕೆ ಫೇಲ್ ಆದ ಅಂದ್ರೆ ಸ್ಕೂಲಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿಲ್ಲ ಅದಕ್ಕೆ ಫೇಲ್ ಆದ, ಹಂಗೆ ಹೇಳೋದು ನನ್ ಮಗ ಓದಿಲ್ಲ ಅಂತ ಹೇಳಲ್ಲ. ಇದೇ ಓದಿರೋರ್ ಮಕ್ಕಳನ್ನ ಕೇಳಿ ಅವ್ರಿಂದ, ಇಲ್ಲ ನಮ್ ಟೀಚರ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ಟ್ಯೂಷನ್ ಎಲ್ಲ ಹೇಳ್ಕೊಟ್ರು, ಪ್ರೆಷರ್ ಕೇಳಿ ತಗೊಂಡು ಹಂಗೆ ಹೇಳ್ಕೊಟ್ರು ಅಂತಾರೆ. ಡಿಫ್ರೆನ್ಸ್ ರಾಡೆಸ್ ಅಲ್ಲಿ ಅದೇ, ರಾಡೆಸ್ ಅಲ್ಲಿ ನೀವು ಸಕ್ಸಸ್ ಆದ್ರೆ ರಾಡೆಸ್ ಹೇಳ್ತೀರ, ಸಕ್ಸಸ್ ಆಗಿಲ್ಲ ಅಂದ್ರೆ ರಾಡೆಸ್ ಇರಲಿಲ್ಲ ಅಂತ ಹೇಳ್ತೀರ. ಈ ಸಿಸ್ಟಮ್ ಇಂತ ಆಚೆ ಬನ್ನಿ, ನಿಮ್ ತಪ್ಪುಗಳನ್ನ ನೀವು ತಿದ್ಕೊಳ್ಳಿ, ಯಾರು ಪರ್ಫೆಕ್ಟ್ ಇಲ್ಲ. ಯಾಕೆ ಬೇರೆ ಏನಪ್ಪ, ಒಂದು 3 ತಿಂಗಳಲ್ಲಿ 120 ಜನ ಕಾರ್ ಹೆಚ್ಚುವರ್ ಆಗಿದ್ದಾರೆ ರಾಡೆಸ್ ಅಲ್ಲಿ, 135 ಜನ ಆಫೀಸ್ ಅಲ್ಲಿ ಬೆವ್ರು ಎ ಸಿ ಹಾಕಿದ್ರು ಕೂಡ ಬೆವ್ರು ಕೀಳ್ತೈತೆ, ಆಫೀಸ್ ಫುಲ್ ಕ್ರೌಡ್. ಹೊಸ ಆಫೀಸ್ ಬೇರೆ ಎಲೆಕ್ಷನ್ ಆದ್ಮೇಲೆ ಆಗುತ್ತೆ, ಆಮೇಲೆ ಹೊಸ ಹೊಸ ವರ್ಜನ್ ರಿವಾರ್ಡ್ ಬರ್ತೈತೆ. ಟ್ರಿಪ್ ಅಂತೂ ಸೂಪರ್, ಎಷ್ಟು ಜನ ಟ್ರಿಪ್ ಹೋಗಿದ್ದೀರಾ? ಮುಗ್ದವರೆಲ್ಲ ಯಾಕೆ ಹೋಗಿಲ್ಲ, ಹೋಗ್ರಿ. ಯಾಕೆ ಹೇಳ್ತೀನಿ ಗೊತ್ತಾ, ವೇದ ಮಾಡ್ಕೋಬೇಡಿ, ಮೈಸೂರು ಪಾಕ್ ಹೆಂಗಿದೆ ಅನ್ಬಿಟ್ಟು ನಾನ್ ತಿನ್ಬಿಟ್ಟು ನೀವು ರುಚಿ ಹೇಳಿದ್ರೆ ತಲೆ ಕೆಟ್ಟಿದ್ಯಾ ಅಂತ ಹೇಳಿ ಹಂಗೆ ಹೇಳೋದು. ನಿಜವಾಗ್ಲು ನೀವು ಇದು ಟ್ರಿಪ್ ಕಾನ್ಸೆಪ್ಟ್ ಆಗಿರೋದಕ್ಕೆ, ಟ್ರಿಪ್ ಒಂದ್ಸತಿ ಹೋಗಿ ಆ 3 ದಿನ ಅನುಭವಿಸಿ, ಎಷ್ಟೊಂದ ನಾನು ಬಿಸ್ನೆಸ್ ಹೋದಾಗ ನೀವು ಟ್ರಿಪ್ ಹೋಗಿದ್ದೀರಾ ಅಂತ ಕೇಳ್ತಾನೆ ಕೇಳಲ್ವಾ? ಹಾ, ಮತ್ತೆ ನೀವು ಟ್ರಿಪ್ ಹೋಗಿದೆ ಇನ್ನೊಬ್ರಿಗೆ ಹೆಂಗ್ ಹೇಳ್ತೀರಾ? ಒಳ್ಳೆ ಮಕ್ಳಪ್ಪ, ಯಾರಿಗೂ ಆಸೆ ಇಲ್ವಾ ಬೀಚ್ ಅಲ್ಲಿ ಆಟಾಡ್ಬೇಕು, ಕುಣಿಬೇಕು, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆ ಬಸ್ಸಲ್ಲೆಲ್ಲ ಡಾನ್ಸ್ ಮಾಡಬೇಕು? ಏನ್ರಿ ನೀವು ಮಜಾ ಮಾಡ್ರಿ ಅಂತ ನಾವೇ ಹೇಳ್ತೀವಿ, ಮಜಾ ಮಾಡ್ಕೊ ಬರಕ್ಕೂ ದುಡ್ಡು ನಾವೇ ಕೊಡ್ತೀವಿ, ಬೇರೆ ಏನ್ರಯ್ಯ ಬೇಕು ನಿಮ್ಗೆ? ಆ ಖುಷಿಯಾಗಿರಪ್ಪ, ನಮ್ ಇಂಟೆನ್ಷನ್ ಅಷ್ಟೇ. ನಾವು ಆಗ ಸಮಸ್ಯೆ ಯಾಕೆ ಮಾಡೋದಂದ್ರೆ, ಎಷ್ಟು ನಕ್ಕೊಂಡಿರ್ತೀರೋ ಅಷ್ಟು ನಿಮ್ಗೆ ಲೈಫಲ್ಲಿ ಒಳ್ಳೊಳ್ಳೆ ವಿಚಾರಗಳಾಗುತ್ತೆ. ನಾನು ಯಾವಾಗ್ಲೂ ಅಷ್ಟೇ ಲೈಫಲ್ಲಿ ಒಳ್ಳೇದಾಗೆ ನೋಡೋದು. ಈಗ ಕೆಲವರು ಹೇಳ್ತಾರೆ, ಓ ನನ್ ಕಾಲಿಲ್ಲಪ್ಪ, ನನ್ನ ಅದಿಲ್ಲಪ್ಪ, ಓದಿಲ್ಲಪ್ಪ,
ನನ್ ಕಾಲು ಇಲ್ದಿರೋದೇ ಇವತ್ತು ನಾನು ಅಕಸ್ಮಾತ್ ಚೆನ್ನಾಗಿ ಬಿಡ್ತೀರಿ, ಯಾವ್ದಾರು ಕಂಪ್ನಿ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದೆ ಗೊತ್ತಿಲ್ಲ, ಯಾರು ಕೆಲ್ಸ ಪಡೆದಿರೋದಕ್ಕೆ ನಾನೀಗ ಹಿಂಗ್ ಮಾಡಿರೋದು. ಒಳ್ಳೆ ವಿಚಾರ ಹುಡುಕಿ, ಆಮೇಲೆ ಓದ್ತೀರಾ, ತಿಳುವಳಿಕೆ ಇದೆ, ಟಿವಿ ನೋಡ್ತೀರಾ, ಪೇಪರ್ ಓದ್ತೀರಾ, ವಿಚಾರಗಳನ್ನ ತಿಳ್ಕೊಂತೀರಾ. ಲೈಫ್ ಅಲ್ಲಿ ನಾನ್ ಬೆಳೆಯಕ್ ಏನೆಲ್ಲ ಮಾಡ್ಬೇಕು ಅದ್ರ ರೌಡೈಸ್ ಅಲ್ಲಿ ನಿಮ್ಗಿದೆ ಮಾಡಿ. ಆಮೇಲೆ ಅವ್ರ ಚೆಕ್ ನ ಸೆಲೆಬ್ರೇಷನ್ ಮುಖ್ಯ ಅಲ್ಲ, ನಿಮ್ ಚೆಕ್ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ನಿಮ್ದು ಆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಹಾಕಿರೋ ಗೊತ್ತಾ, ಹಿಂಗ್ ತಗೊಂಡಪ್ಪ ಸ್ಪೀಚ್ ಹಿಂಗಾಯ್ತು ಹಿಂಗೆ ನಮ್ಮ ಎಂ ಡಿ ಸರ್ ನೋಡು. ಆ ಖುಷಿ ಬರುತ್ತಲ್ಲ ನಮ್ಗೆ ಅನ್ನಿಸ್ಬೇಕು ನಿಮ್ದೆ ನೋಡಪ್ಪ ಹೆಚ್ಚು ಜನ ಇವತ್ತು ಅಚೀವರ್ ಆಗಿದ್ದಾರೆ, ನೀವೆಲ್ಲ ಫಾರಿನ್ ಟ್ರಿಪ್ ಹೆಚ್ಚು ಜನ ಫ್ಲೈಟ್ ಹತ್ಬೇಕಂತ ಆಸೆ ಇದೆ. ಯಾಕಮ್ಮ ನಿಮ್ಗೆ ಕೈಯತ್ತಿ ಬೇಜ ಮಾಡ್ಕೊಬಿಡಿ ಅಮ್ಮ, ನೀವು ನಮ್ಮ ತಾಯಿ ಸ್ಥಾನದಲ್ಲಿ ಇದ್ದೀರಾ, ಎಂಜಾಯ್ ಮಾಡಕ್ಕೆ ಅಮ್ಮ ಏಜ್ ಬೇಕಾಗಿಲ್ಲ, ಅಮ್ಮ ಎಂಜಾಯ್ ಮಾಡಕ್ಕೆ ಏಜ್ ಬೇಕಾಗಿಲ್ಲ. ನಮ್ ತಾಯಿ 63 ವರ್ಷ, ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತ್ಡೇ ಬರ್ತಿದೆ, ಗ್ರ್ಯಾಂಡ್ ಪಾರ್ಟಿ ಎಲ್ಲ ಮಾಡ್ತೀವಿ. ನಮ್ಮಮ್ಮ ನಮ್ ಚಾಪುಳಿದಲ್ಲಿ ಟ್ರಿಪ್ ಬಂದ್ರೆ ಅವರೇ ಫಸ್ಟ್ ಡ್ಯಾನ್ಸ್ ಮಾಡೋದು, ಚಾಪರ್ ಯಾರು ಬರ್ಲಿಲ್ಲ ಅಂದ್ರೆ ಆಬ್ಡೆಂಟ್ ಹಾಕುವಂತಾರೆ ನಮ್ಮಮ್ಮ. ಯಾಕೆ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಬೇರೆಯವ್ರು ಏನ್ ತಿಳ್ಕೊಂತಾರೆ ಅಂತ ಬದುಕದ್ ಬಿಟ್ಬಿಡಿ, ನಿಮ್ಗೋಸ್ಕರ ನೀವು ಬದುಕಿ, ನಿಮ್ ಖುಷಿಗೋಸ್ಕರ ಇರ್ರಿ. ಪಾರ್ಕ್ ಅಲ್ಲಿ ಬಂದು ನಮ್ಮಮ್ಮನ ಹತ್ರ ಯಾರೋ ಏನೇನೋ ಕಥೆಗಳು ಹೇಳ್ತಾರಂತೆ, ನೀನ್ ಲಕ್ಕೇತ್ ಬರ್ತಾನ ಅಂತ ಹೇಳ್ತಾರೆ, ಅಯ್ಯೋ ನನ್ ಮಗ ಚಿನ್ನಪ್ಪ ತಲೆ ಕೆಟ್ಕೊಂಡು ಮದ್ವೆ ಆಗಿಲ್ಲಲ್ವ ಅದಕ್ಕೆ ಅಂತ ಅವ್ರಿಗೆ ನಾನು ಕಂಪ್ಲೇಂಟ್ ಕೂಡ ಹೇಳ್ತಾರಂತೆ. ನಾನು ಅದಕ್ಕೆ ಹೇಳ್ತಿದ್ದೀನಿ, ಮದ್ವೆ ಆಗಿದ್ಯೋ ಇವೋ ಗೊತ್ತಿಲ್ಲ, ನನಗೆ ಈ ವಯಸ್ಸು ಏನು ಅನುಭವ ಇದೆಯೋ ಅದನ್ನ ಇಟ್ಕೊಂಡು ನಾನು ಖುಷಿಯಾಗಿ ಇರೋದು ಕಲಿಬೇಕು. ನಮ್ಮಮ್ಮ ಈಗ ಫಾರಿನ್ ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗ್ತೀವಿ, ಏನು ಗೊತ್ತಮ್ಮ ಹೇಳ್ತಿರೋದು, ನಾವೇ ಕಾಯಿಲೆಗಳನ್ನ ಬರ್ಸ್ಕೊಡೋದು. ನೀವೆಷ್ಟು ನೀವು ನಾನು ನಟ್ಟಿರಿ ಎಷ್ಟು ಚೆನ್ನಾಗಿ ಕಾಣ್ತೀರಾ ನೋಡಿ, ಅದೇ ಬೇಜಾರಾಗಿ ಎಲ್ರಿಗೂ ಅವ್ರೊಬ್ರಿಗೆಲ್ಲಪ್ಪ ನಿಮ್ಗೂ ಹೇಳ್ತಿರೋದು, ಅಮ್ಮಂಗ್ ಮಾತ್ರ ಹೇಳ್ತಾವ್ರೆ ಅನ್ಕೋಬಿಡಿ, ಎಲ್ರಿಗೂ ಹೇಳ್ತಿರೋದು ಇದು ಒಂದು ಫ್ಯಾಮಿಲಿ. ಆಮೇಲೆ ಇಲ್ಲಿ ಎಷ್ಟೋ ಜನ ಬಂದಾದ್ಮೇಲೆ ಫ್ರೆಂಡ್ಸ್ಗಳಾಗಿದ್ದೀರಾ, ನೈಬರ್ಸ್ಗಳು ಸಿಕ್ಕಿದ್ದಾರೆ, ಬ್ರದರ್ಸ್ಗಳು ಸಿಕ್ಕಿದ್ದಾರೆ, ಒಳ್ಳೆ ರಿಲೇಷನ್ಗಳು ಸಿಕ್ಕಿದೆ. ಆಮೇಲೆ ಏನಾದ್ರು ಇತ್ತು ಅಂದ್ರೆ ಒಬ್ರು ಕಾಲ್ ಮಾಡಿದ್ರೆ ಬೇಜಾರಾಗಿದ್ದಾರೆ, ಸಮಾಧಾನ ಮಾಡಕ್ಕೆ ಒಂದು 10 ಜನ ಮಾಡ್ತಾರೆ. ಹಿಂದೆಲ್ಲ ಇಟ್ಕೊಂಡು ನೀವು ಕಾರ್ ಹಚ್ಚಿರ ಆಗಿಲ್ಲ ಅಂದ್ರೆ ತೊಂದರೆ ಆಯ್ತೀರಾ, ಒಬ್ರು ಇಬ್ರು ಮಾತ್ರ ಹೇಳ್ತಾರೆ ಕೇಳಕ್ಕೆ ಕಿವಿ ಮಿಷಿನ್ ಅಂತ. ಏನಾಯ್ತೀರಾ, ನನ್ ಪ್ರಕಾರ ಬಿಗ್ಗೆಸ್ಟ್ ಸ್ಟ್ರೀಮ್ ಏನ್ ಗೊತ್ತಾ, ನೀವು ಪ್ರತಿಯೊಬ್ರು ಒಂದೊಂದು ತಿಂಗಳಿಗೆ 3 ಲಕ್ಷ ತಗೊಳಂಗ ಆಗ್ಬೇಕಪ್ಪ. ಕಾರ್ ಹಚ್ಚುವ ಆಗ್ಬಾರ್ದು ಅಂತ ಹೇಳ್ಬೇಕು, ಇವತ್ತಿಂದ ಹೇಳ್ಬೇಕು ಸೀಲಿಂಗ್ ಹಚ್ಚುವ ಆಗ್ಬೇಕು ಅಂತ ಹೇಳ್ಬೇಕು. ಒಂದು ತಿಂಗಳು ಸೀಲಿಂಗ್ ತಗೊಳ್ಳಿ, ಇದೆಲ್ಲ ನಿಮ್ ಕಾಲಡಿಯಲ್ಲಿ ಇರುತ್ತೆ ಒಂದೇ ತಿಂಗಳು. ಅರೆ ಕಾರ್ ಹಚ್ಚುವರಾಗಿ ಸಜ್ಜನ್ ಸೀಲಿಂಗ್ ಆಗಲ್ಲ, ಅರೆ ಸೀಲಿಂಗ್ ಹಚ್ಚುವರಾದ್ರೆ ಕಾರ್ ಹಚ್ಚುವರ ಆಯ್ತೀರಾ. ಯಾವ್ದಾಯ್ತೀರಾ ಅದು ಇನ್ಸ್ಪಿರೇಷನ್. ನಾನು ಸೀಲಿಂಗ್ ಹಚ್ಚುವರ ಆಗ್ಬೇಕು, ನಾನು 3 ಲಕ್ಷ ತಗೋಬೇಕು, ಪ್ರಶಾಂತ್ ಅವ್ರ ಹತ್ರ ಹೋಗಿ ಚೆಕ್ ತಗೊಂಡು ಟ್ವೀಟ್ ಕೊಡ್ಬೇಕು, ಫೋಟೋ ತಗೋಬೇಕು, ನಾನು ಫೇಸ್ಬುಕ್ ಅಲ್ಲಿ ಆಗ್ಬೇಕು. ಯಾರೆಲ್ಲ ನಮ್ಮ ಮಾಡ್ಕೊಂಡ್ರು ಅವ್ರೆಲ್ಲರೂ ಮನೆಗೆ ಹೋಗಿ ಟ್ವೀಟ್ ಕೊಟ್ಟು ನೋಡೋ, ನಾನು ಕಾರ್ ತಗೊಂಡಿದ್ದೀನಿ ಇವತ್ತು ಅಂತ ತೋರಿಸ್ಕೋಬೇಕು. ಬದುಕಿ ತೋರಿಸ್ಬೇಕು ಅದು ಲೈಫ್. ಅದೇ ಲಾಕ್ ಬಾಲ್ ಅಲ್ಲಿ ಸಿಕ್ ತೋರಿದ್ರೆ ಮಜಾ ಹೆಂಗಿರುತ್ತೆ ಮ್ಯಾಚ್, ಇಲ್ಲ ಫಸ್ಟ್ ಓವರ್ ಜಿಂಬಾಬೆ ಮೇಲೆ ಗೆದ್ರೆ ಹೆಂಗಿರುತ್ತೆ. ಯಾವತ್ತೂ ಅಷ್ಟೇ ಕಷ್ಟಪಟ್ಟು ಬರೋದು ಯಾವ್ದು ಉಳಿತೋ ಅದು ನಿಮ್ಗೆ ಉಳಿತೈತೆ, ಬಟ್ ಜನ ನಿಮ್ಗೆ ವ್ಯಾಲ್ಯೂ ಕೊಡಕ್ ಶುರು ಮಾಡ್ತಾರೆ. 19 ವರ್ಷದ ಹುಡುಗ ಇವತ್ತು ಡೈಮಂಡ್ ಆಗಿದ್ದಾನೆ, ಕಾರ್ ಹೆಚ್ಚುವರು, ಲೇಡೀಸ್ಗಳು ಸೌಟ್ ಹಿಡಿಯೋ ಕೈಲಿ ಸ್ಟೇರಿಂಗ್ ಹಿಡಿಯೋ ತರ ಆಗಿದ್ದೀರಾ ಅಪ್ಪ, ಎಷ್ಟೋ ಜನ ಲೇಡೀಸ್ಗಳು. ಏನ್ರಿ ಕಮ್ಮಿ ನಿಮ್ಗೆ ಸರ್? ಏನ್ ಸರ್ ನೀವು ಆಟೋ ಓಡಿಸೋರ? ಹೌದಾ ನೋಡಿ, ಆಟೋ ಓಡಿಸೋರು ಇನ್ನೊಬ್ರು ಇದ್ದಾರೆ ಸರ್, ಅವರು ನಮ್ಮಲ್ಲಿ ಕಾರ್ ಹಚ್ಚುವರು. ಕೇಳಿ ಅವ್ರಿಗೆ, ಅವ್ರ ದಿನ ಪೆಟ್ರೋಲ್ ಹಾಕೊಂಡು ಬಡ್ಡಿ ಕಟ್ಕೊಂಡು ಬಡ್ಡಿ ಹೆಚ್ಚು ಜೀವನ ದಿನ ಕಟ್ಟಲೆಲ್ಲ ತಗೊಂತಾರ ರೀ ಆಟೋ ಓಡಿಸೋರು, ಒಂದಿನ ಕಮಿಟ್ಮೆಂಟ್ಗೋಸ್ಕರ. ಅವರೆಲ್ಲ ಯಾಕೆ ಮಾಡ್ತಿದ್ದಾರೆ ಅನ್ಕೊಂಡಿದ್ದೀರಾ? ಅವ್ರು ಗೊತ್ತು ರಾಯಲ್ಸ್ ಅಲ್ಲಿ ಇರುತ್ತೆ ಆಪರ್ಚುನಿಟಿ, ನಾನು ಕೂಡ ಕಾರ್ ಹಿಡಿಯ ಅಂತ ಲೆವೆಲ್ ಬರ್ಬೋದು ಅಂತ ಇದೆ. ಬಟ್ ನಿಮ್ ಸಕ್ಸಸ್ ನಲ್ಲಿ ಯಾರು ಹಿಡಿಯಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾಯಲ್ಸ್ ಇದು ನಿಮ್ದು, ಇದು ನಾವೆಲ್ಲ ಸೇರಿ ಕಟ್ಟಿರೋಂತ ಕಂಪನಿ. ಈ ಕಂಪನಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕಂದ್ರೆ ನೀವೆಲ್ಲ ಕಾರ್ ಹಚ್ಚುವರು, ಸೀಲಿಂಗ್ ಹಚ್ಚುವರು, ಕರೋಡ್ಪತಿಯಾಗಿ ನೋಡ್ಬೇಕು. ನಿಮ್ಗೆ ಇಷ್ಟಲ್ಲಿ ನನ್ಗೆ ಅದು ತುಂಬಾ ಆಸೆ ಇದೆ. 2000 ಬರ್ತಿಲ್ಲ ನೀವು ನೋಡಿದ್ರೆ ಕರೋಡ್ಪತಿ ಅಂತ ಹೇಳ್ತಿದ್ದೀರಾ, ತಪ್ಪು ತಿಳ್ಕೊಬೇಡಿ. ನಾವು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ 2 ಲಕ್ಷ ಎಂಟ್ರಿ ಬರುತ್ತೆ ಅಂತ ಮಾಡಿಲ್ಲ, ಒಂದೊಂದೇ ಅನಿಸಿರಿ ಒಂದೊಂದೇ ಎಂಟ್ರಿ ಬಂದು ಇವತ್ತು 2,80,000 ಬಂದಿದೆ. ನಂಬಿಕೆ ಅನ್ನೋದು ಯಾವಾಗ್ಲೂ ಅಷ್ಟೇ ಅನಿಸಿರ್ದಂಗೆ. ನಿಮ್ಮ ಮಳೆ ನೋಡಿ,
ಮಳೆ ಹನಿ ಒಂದೊಂದೇ ಹನಿ ಬೀಳೋದು, ಒಟ್ಟಿಗೆ ದಬ್ಬಂತ ಬೀಳಲ್ಲ. ಅರೆ ನದಿ ಏನು, ನದಿ ಕೊಚ್ಕೊಂಡು ಹರಿತೈತೆ, ಊರು ಊರಿಗೆ ನೀರು ಬರುತ್ತೆ ನೋಡಿ. ಹನಿಗಳು ಕಂಟಿನ್ಯೂಸ್ ಆಗಿ ಬಿದ್ದಾಗ ಎಷ್ಟು ನೀವೆಲ್ಲ ಸೇರಿ ಪರಿಶ್ರಮ ಕರೆಕ್ಟಾಗಿ ಆಗಿದ್ರೆ ಏನೆಲ್ಲ ಅಚೀವ್ಮೆಂಟ್ ಮಾಡ್ಬೋದು ಯೋಚನೆ ಮಾಡಿ ನೋಡಿ. ನಿಮ್ಮಲ್ಲಿ ಆ ಬಲ ಇದೆ, ನಿಮ್ಮಲ್ಲಿ ಆ ಶಕ್ತಿ ಇದೆ. ದೇವ್ರ ಹತ್ರ ನಮ್ಗೇನು ಕೊಟ್ಟಿಲ್ಲ ಅಪ್ಪ ಹಿಂಗೆ ಯಾಕೆ ಮಾಡಿದೆ ಅಂತ ಕೇಳಿದ್ಬಿಟ್ಟು, ದೇವ್ರ ಈಗ ಏನೆಲ್ಲ ಕೊಟ್ಟಿದ್ಯಾ ಅದು ನನಗೆ ಗೊತ್ತು, ನನಗೇನೇ ಕಷ್ಟ ಬಂದ್ರೂ ಅದು ಸೊಲ್ಯೂಷನ್ ಮಾಡೋ ದಾರಿನೂ ನಿಮ್ಗೆ ಗೊತ್ತಿರುತ್ತೆ, ಆ ದಾರಿ ತೋರಿಸ್ಕೊಡಪ್ಪ ಅಂತ ಕೇಳಿ ದೇವ್ರು ತೋರಿಸ್ಕೊಡ್ತಾನೆ. ಕೇಳ್ಕೊಬೇಡಿ, ದೇವ್ರು ನಿಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಇನ್ನೊಬ್ರು ಬೆಳಗ್ಗೆ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿನ ರೈಟ್ ವೇಲಿ ಇದು ಮಾಡಿದ್ರೆ 100% ನೀವೆಲ್ಲ ಕಾರ್ ಹಚ್ಚಿ ಬರ್ತೀನಿ ಗೊತ್ತಿರೋ ಆಗದಲ್ಲಿ ಡೌಟೇ ಇಲ್ಲ. ಸ್ಟೇಜ್ ಮೇಲೆ ಬಂದು ನಿಮ್ ಕಟ್ಟೆ ಹೇಳ್ಕೋಬೇಕು, ಜನ ಕಣ್ಣೀರ್ ಹಾಕೊಂಡು ಇವ್ರು ನೋಡ್ ನಾನು ಇವತ್ತು ನಿಂತೆ ಅಂತ ಹೇಳ್ಬೇಕು. ಆ ಮಟ್ಟಕ್ಕೆ ನೀವು ಬೆಳಿಬೇಕು ಆಯ್ತಾ. ಆಮೇಲೆ ಏನೇ ಬರ್ಲಿಯಪ್ಪ, ಆ ನಂಗೂ ಇರ್ಲಿ. ಬಿಗ್ಗೆಸ್ಟ್ ಪ್ರಾಪರ್ಟಿ ಏನ್ ಗೊತ್ತಾ, ದೇವ್ರು ನಿಮ್ಗೆ ಕೊಟ್ಟಿರೋದು ಆ ನಗು ರೀ. ನಾನು ಎಲ್ರಿಗೂ ಹೇಳ್ತೀನಿ, ನಕ್ಕೊಂಡು ಖುಷಿಯಾಗಿರ್ರಿ. ಆ ನಗು ಅನ್ನೋದು ಎಂಥವ್ರನ್ನ ಹೇಳ್ಕೊ ಬಂದ್ಬಿಡುತ್ತೆ ನಿಮ್ಮನ್ನ. ಅವನ ಜೊತೆ ಹೋದ್ರೆ ನಾನು ಚೆನ್ನಾಗಿರ್ತೀನಿ ಅದೇ. ಥೂ, ಅವ್ರು ಯಾವಾಗ್ಲೂ ಅಳ್ತಿರ್ತ ನಾವು ಯಾವ ಚೆನ್ನಾಗಿರ್ತೇವೆ. ನಗು, ಆ ನಗು ಅನ್ನೋದು ಆ ಶಕ್ತಿ ರೀ. ಅದು ನನಗೇನೇ ಆದ್ರೂ ಅಷ್ಟೇ, ಆದಷ್ಟು ನಕ್ಕೊಂಡು ತಮಾಷೆ ಮಾಡೋದು. ಸೆನ್ಸೆಂಟ್ರಲ್ಲಿ ತಮಾಷೆ ಯಾಕೆ ಮಾಡೋದು ಗೊತ್ತಾ, ನಿಮ್ ನಗು ನೋಡೋಣಕ್ಕೆ ಬೇರೆ ಹಿಂದ್ಕೊ ಅಲ್ಲ, ಒಂಥರ ಇಲ್ಲ ಅಂದ್ರೆ ಮೀಟಿಂಗ್ ಬೋರ್ ಆಗ್ಬಿಡುತ್ತೆ. ಎಲ್ಲರೂ ಬೇರೆನಾ, ಊಟ ಅದೇನು ಒಂದ್ ಫೀಟ್ ಕೊಡ್ತಾರೆ ಅಂದ್ರು ಒಂದ್ ಫೀಟು ಕಾಣುತ್ತಿಲ್ಲ. ಖುಷಿಯಾಗಿದೆ ಅಪ್ಪ, ಈ ಒತ್ತುಮೆ ಇದೆಯಲ್ಲ, ಈ ಯುನಿಟಿ ಇದೆಯಲ್ಲ, ಇದು ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಎಲ್ರು ನಕ್ಕೊಂಡು ಚೆನ್ನಾಗಿರ್ತೀರಾ? ಹಿಂದೆ ಹೆಂಗಿದ್ರ ಗೊತ್ತಿಲ್ಲ. ರಾಯ್ಡೈಸ್ ಅಲ್ಲಿ ಬಂದಾದ್ಮೇಲೆ ರಾಯಲ್ ಆಗಿರ್ಬೇಕು. ಬತ್ತಿನ್ಕೊಂಡ ಇನ್ ಮೂರ್ ತಿಂಗಳಲ್ಲಿ ನಂಗೆ ಕಾರ್ ತಗೊಬಂದ್ ಸ್ವೀಟ್ ಕೊಡ್ಲಿಲ್ಲ ಅಂಡ್ ಕೇಳೋ ಅಂತ ಚಾಲೆಂಜ್ ಮಾಡ್ಬನ್ನಿ. ಅವ್ರ ಮುಂದೆ ಹಂಗೆ ಮಾಡಿ ತೋರಿಸಿ. ಓಕೆನಪ್ಪ, ವಿಶ್ವಾಸ ಬತ್ತ ದೇವ್ರು ಒಳ್ಳೇದ್ ಮಾಡಿ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ನೀವೆಲ್ಲರೂ ಕಾರು ಸೀಲಿಂಗ್ ತಗೊಳಂಗಾಗಿ ನಾನು ಮಾತಾಡಿದ್ದು ಯಾವ್ದಾದ್ರು ಬೇಜಾರು ಮಾತು ಏನಾದ್ರು ಅಲರ್ಟ್ ಆಗಿದ್ರೆ ನನ್ಗೆ ಸಾರಿ ಅಪ್ಪ. ನಾನು ಯಾರನ್ನೂ ಅಲರ್ಟ್ ಮಾಡೋಕೆ ಯಾವುದೇ ವಿಚಾರ ಹೇಳಿಲ್ಲ. ಕೆಲವು ಟೈಮಲ್ಲಿ ನಾವು ಪೇನ್ ತಿಂದಾಗ್ಲೇ ಈಗ ಜ್ವರ ಬಂದಾಗ ಒಂದು ಮಾತ್ರೆ ತಗೊಂತೀವಿ, ಕೈ ಇರುತ್ತೆ, ಆ ಕೈ ಯಾಕೆ ತಗೊಂತೀವಿ? ನಾನೇನು ಸಣ್ಣ ಪುಟ್ಟ ನೋವುಗಳನ್ನ ನಾವು ಅನುಭವಿಸಿದ್ರೆ ಮಾತ್ರ ಲೈಫಲ್ಲಿ ನಾವು ಚೆನ್ನಾಗಿರೋಕ್ಕಾಗೋದು. ಹಿಂದೆ ಹೆಂಗಿದ್ರೆ ಗೊತ್ತಿಲ್ಲ, ರಾಯ್ಡೈಸ್ ಬಂದಾದ್ಮೇಲೆ ಹೆಂಗಿರ್ಬೇಕು ಬಾ. ಇನ್ನೊಂದು ಹೇಳಿ ಅಪ್ಪ, ಲವ್ ಯು ಆಲ್ ಅಪ್ಪ.